ನನಗೆ ಸುದೀಪ್ ಸರ್ ಅಂದ್ರೆ ತುಂಬಾ ಇಷ್ಟ. ಸುದೀಪ್ ಸರ್ ಬಂದ ಮೇಲೆ ಬಿಗ್ ಬಾಸ್ ನಲ್ಲಿ ತುಂಬಾ ಚೆನ್ನಾಗಿ ಎಂಟರ್‌ಟೈನ್ಮೆಂಟ್ ಎಲ್ಲ ಇದೆ. ಸುದೀಪ್ ಸರ್ ಬಿಗ್ ಫ್ಯಾನ್ ಅಂತಾನೆ ಹೇಳಬಹುದು. ಸುದೀಪ್ ಸರ್ ಅಂದ್ರೆ ನನಗೆ ತುಂಬಾ ತುಂಬಾ ಇಷ್ಟ. ಮತ್ತೆ 11th ಸೀಸನ್ ನಲ್ಲಿ ಸುದೀಪ್ ಸರ್ ಬರ್ತಿರೋದು ತುಂಬಾ ಸಂತೋಷದ ವಿಷಯವಾಗಿದೆ. ಹಾ ಇನ್ನು ಡಿಫರೆಂಟ್ ಕಾಸ್ಟ್ಯೂಮ್ ಅಲ್ಲಿ ಬರ್ತಿರೋ ನನಗೆ ತುಂಬಾ ಇಷ್ಟ ಆಯ್ತು. ಸರ್ ಅದರಲ್ಲಿ ಜಗದೀಶ್ ಅನ್ನವರು ತುಂಬಾ ಬಿಗ್ ಬಾಸ್ ಅಲ್ಲಿ ತುಂಬಾ ಜಗಳ ಮಾಡ್ತಿದ್ದಾರೆ ಅನ್ಸೋ ಅದರಿಂದ ನಮಗೆ ಇಂಟರೆಸ್ಟ್ ಹೋಗ್ಬಿಟ್ಟೈತೆ. ಸೋ ನೋಡ್ತಾ ಇಲ್ಲ. ಅವರು ಜಗದೀಶ್ ಅವರು ಆಚೆ ಹೋದ್ರೆ ಬಿಗ್ ಬಾಸ್ ಇನ್ನೂ ಚೆನ್ನಾಗಿ ನಡೆಯಬಹುದು ಅನ್ನೋ ಅಂದ್ರೆ ನಮಗೆ ಇದೆ ನಮಗೆ. ಸೋ ಅವರು ಜಗದೀಶ್ ಅವರು ಬಿಗ್ ಬಾಸ್ ಇಂದ ಆಚೆ ಹೋದ್ರೆ ಚೆನ್ನಾಗಿರುತ್ತೆ. ತುಂಬಾ ಇಷ್ಟ ಆಗುತ್ತೆ ಹೇಳಬೇಕಂದ್ರೆ ನಾನು ಕಿಚ್ಚ ಸುದಿ ಫ್ಯಾನ್ ಹೇಳಬೇಕು ಅಂದ್ರೆ. ಕಂಗ್ರಾಚುಲೇಷನ್ 11th ಸೀಸನ್ ನಲ್ಲಿ ನೀವು ಚೆನ್ನಾಗಿ ಮಾಡಿ ಮತ್ತೆ ನಿಮ್ಮ ತರ ವರ್ಲ್ಡ್ ಅಲ್ಲಿ ಯಾರು ಇರಕಾಗಲ್ಲ ಸರ್. ಜಾಸ್ತಿ ಬಿಗ್ ಬಾಸ್ ಅಂದ್ರೆ ಎಲ್ಲ ಕಂಟೆಸ್ಟೆಂಟ್ಸ್ ಎಲ್ಲ ತುಂಬಾ ಸ್ಟ್ರಾಂಗ್ ಸ್ಟ್ರಾಂಗ್ ಇರುವ ಕಂಟೆಸ್ಟೆಂಟ್ಸ್ ಎಲ್ಲ ಬಂದಿದ್ದಾರೆ. ಸೋ ಇಸಲ್ಲ ತುಂಬಾ ಜಾಸ್ತಿ ಇಂಟರೆಸ್ಟ್ ಆಗ್ತಿದೆ ನೋಡ್ಲಿಕ್ಕೆ. ಬಟ್ ನಾನು 1 ವೀಕ್ ಆಗಿರೋದ್ರಿಂದ ಜಾಸ್ತಿ ಫಾಲೋ ಮಾಡ್ತಿಲ್ಲ. ಬಟ್ ಸ್ಟಿಲ್ ನನಗೆ ಅಂದ್ರೆ ಅದರಲ್ಲಿ ಇರುವ ಕಂಟೆಸ್ಟೆಂಟ್ಸ್ ಎಲ್ಲ ಸ್ವಲ್ಪ ಅಂದ್ರೆ ಸೀರಿಯಲ್ಸ್ ನೋಡ್ತಿರುವವರೆ ಬಂದಿದ್ದಾರೆ. ಸೊ ಹಾಗಿದ್ರಿಂದ ಅಂದ್ರೆ ನಂದು ಫೇವರೇಟ್ ಯಾರಂದ್ರೆ ಈಗ ಮೋಕ್ಷಿತಾ ಅವರಿದ್ದಾರಲ್ಲ ಅವರ ನಂದು ಅವರದ ಆಟಿಟ್ಯೂಡ್ ಅವರಿರುವ ರೀತಿ ಎಲ್ಲ ನನಗೆ ತುಂಬಾ ಇಷ್ಟ ಆಗ್ತದೆ. ಮತ್ತೆ ಹೇಳೋದಾದ್ರೆ ಅದೊಂದು ಕಾನ್ಸೆಪ್ಟ್ ತಂದಿದ್ದಾರಲ್ಲ ನರಕ ಮತ್ತು ಸ್ವರ್ಗದ್ದು. ಸೊ ಅದು ಕೂಡ ಅಂದ್ರೆ ಫಸ್ಟ್ ಆಗಿ ಅವರು ಈಗ ಸೀಸನ್ 10 11 ತನಕ ಇದು 11th ಸೀಸನ್ ಅಲ್ಲಿ ಫಸ್ಟ್ ಬಂದಿರೋದಲ್ಲ. ಸೊ ಅದು ಸಹ ಚೆನ್ನಾಗಿದೆ. ಮತ್ತೆ ಸುದೀಪ್ ಸರ್ ಬಗ್ಗೆ ಹೇಳೋದಾದ್ರೆ ಅವರು ಬೇರೆ ಎಲ್ಲ ನನಗೆ ಅದು ಹೇಳಬೇಕೋ ಇಲ್ವೋ ಗೊತ್ತಿಲ್ಲ ಬೇರೆ ಎಲ್ಲ ಬಿಗ್ ಬಾಸ್ ಇಂತ ಅವರದು ಪಂಚಾಯಿತಿ ಅವರದು ತುಂಬಾ ಚೆನ್ನಾಗಿರ್ತದೆ ಅಂದ್ರೆ ಅವರು ಹೇಳುವ ವೇ ಅವರು ಒಂದು ಥಿಂಗ್ ಅನ್ನು ಜಾಸ್ತಿ ಜೋರ್ ಮಾಡಿಸ ಹೇಳೋದಿಲ್ಲ ಹೇಗೆ ಅವರಿಗೆ ಮುಟ್ಟಬೇಕು ಹಾಗೆ ಹೇಳ್ತಾರೆ.